ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಜಗತ್ತಿನ ದೇಶಗಳು ಮೂರು ಭಾಗಗಳಾಗಿ ಕಾಣಿಸ್ಕೊಳ್ತಾ ಇವೆ. ಒಂದು ಉಕ್ರೇನ್ ಪರ ನಿಂತು ರಷ್ಯಾದ ವಿರುದ್ಧ ಮಾತಾಡ್ತಾ ಇರೋ ದೇಶಗಳು, ಅವರು ರಷ್ಯಾ ಮಾಡ್ತಿರೋದು ಸರಿಯಲ್ಲ, ಉಕ್ರೇನಿನ ಸಾರ್ವಭೌಮತ್ವದ ಮೇಲೆ ರಷ್ಯಾ ದಾಳಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಎರಡನೇದು ರಷ್ಯಾ ಪರ ನಿಂತು ನ್ಯಾಟೋ ಹಾಗೂ ಅಮೆರಿಕಾ ದೇಶಗಳ ವಿರುದ್ಧ ಮಾತಾಡ್ತಾ ಇರೋರು. ಹಾಗೆ ಮೂರನೇ ಪಡೆ ಹೊಂದಿದೆ, ಅದು ರಷ್ಯಾ ಹಾಗೂ ನ್ಯಾಟೋ ಯಾರನ್ನೂ ಬೆಂಬಲಿಸದೆ ತಟಸ್ಥವಾಗಿ ಉಳಿದು ಮುಂದಿನ ಬೆಳವಣಿಗೆಗಳು ಏನಾಗಬಹುದು ಅಂತ ಕಾದು ನೋಡ್ತಾ ಇರೋ ಬಣ. ಈಗ ಭಾರತ ಕೂಡ ಸಂಪೂರ್ಣವಾಗಿ ತಟಸ್ಥ ಧೋರಣೆಯನ್ನು ಅನುಸರಿಸ್ತಾ ಇದೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರಷ್ಯಾದ ವಿರುದ್ಧ ಮಂಡಿಸಲಾದ ರೆಸೊಲ್ಯೂಷನ್ ಪರ, ಅಂದರೆ ರಷ್ಯಾ ವಿರುದ್ಧ ಮತ ಚಲಾಯಿಸುವುದಕ್ಕೆ ಕೂಡ ಭಾರತ ನಿರಾಕರಿಸಿದೆ. ಅಮೆರಿಕಾದ ಒತ್ತಡ, ಬೇಡಿಕೆ ಎಲ್ಲದರ ನಡುವೆಯೂ ಭಾರತ ರಷ್ಯಾದ ವಿರುದ್ಧ ಮತ ಚಲಾಯಿಸಿಲ್ಲ, ಬದಲಾಗಿ ಮತದಾನದ ಪ್ರಕ್ರಿಯೆಯಿಂದ ದೂರ ಉಳಿದಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯ ದೇಶಗಳು ಹಾಗೂ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಮತದಾನದಲ್ಲಿ ಭಾಗವಹಿಸಬೇಕಿತ್ತು. ಈ ಪೈಕಿ ನಿರೀಕ್ಷೆಯಂತೆ ಚೀನಾ ಮತದಾನದಿಂದ ದೂರ ಉಳಿತು. ಹಾಗೆ ಭಾರತ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಮತದಾನದ ಪ್ರಕ್ರಿಯೆಯಿಂದ ದೂರ ಉಳಿಯೋ ಮೂಲಕ ನಾವು ಈ ವಿಷಯದಲ್ಲಿ ಅಮೆರಿಕಾದ ಪರಾನೂ ಇಲ್ಲ ಅಥವಾ ರಷ್ಯಾದ ವಿರುದ್ಧನೂ ಇಲ್ಲ ಅನ್ನೋ ಸಂದೇಶವನ್ನು ಕಳುಹಿಸಿಕೊಟ್ಟಿವೆ. ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂದರೆ, ಭಾರತ, ಚೈನಾ, ಯುಎಇಗಳು ರಷ್ಯಾದ ವಿರುದ್ಧ ಮತ ಚಲಾಯಿಸಿದರೂ ಕೂಡ ರಷ್ಯಾಗೆ ವೀಟೋ ಪವರ್ ಇರೋದರಿಂದ ಈ ರೆಸೊಲ್ಯೂಷನ್ನಿಂದ ಏನೂ ಆಗ್ತಾ ಇರಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಭಾರತದ ಈ ನಿಲುವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಇಲ್ಲಿ ಅಮೆರಿಕಾದ ಪಡೆಗಳ ಜೊತೆ ಮೈತ್ರಿಯನ್ನು ಹೊಂದಿರುವ, ಕ್ವಾಡ್ ದೇಶಗಳ ಒಕ್ಕೂಟದಲ್ಲಿರುವ, ಚೈನಾದ ಒತ್ತುವರಿಯ ಸಮಸ್ಯೆಯನ್ನು ಆಗಾಗ ಎದುರಿಸ್ತಾ ಇರುವ ಭಾರತ ರಷ್ಯಾದ ಈ ದಾಳಿಯನ್ನು ಖಂಡಿಸುವ ಗೋಜಿಗೆ ಕೂಡ ಹೋಗದೆ ಉಕ್ರೇನಿನ ಸಾರ್ವಭೌಮತ್ವದ ಬಗ್ಗೆ ದನಿ ಎತ್ತದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕ್ವಾಡ್ ಸಭೆಯಲ್ಲಿ ಕೂಡ ಅಮೆರಿಕ ಹಾಗೂ ಮಿತ್ರ ಪಡೆಗಳ ಪರ ನಿಲ್ಲದೆ ತಟಸ್ಥವಾಗಿ ಉಳ್ಕೊಳ್ತಾ ಇರೋದು ಯಾಕೆ? ಭಾರತದ ಈ ತಟಸ್ಥ ನೀತಿ ಅನ್ನೋದು ನಮ್ಮ ಅತಂತ್ರ ವಿದೇಶಾಂಗ ನೀತಿಗೆ ಹೇಳಿದ ಕನ್ನಡಿನ. ಭಾರತ ಯಾವುದಾದರೂ ಒಂದು ಬಣಕ್ಕೆ ಸೇರಿಕೊಳ್ಳೇಬೇಕು, ಅದು ಹೆಚ್ಚು ದಿನ ಹೀಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲ ತಜ್ಞರು ರಾಜಕಾರಣಿಗಳು ಹೇಳ್ತಾ ಇರೋದು ಯಾಕೆ? ಭಾರತದ ಈ ನೀತಿಗೆ ಕಾರಣಗಳು ಏನಿರಬಹುದು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯನ್ನು ಇಲ್ಲಿ ಮಾಡೋಣ. ಗೆಳೆಯರೆ, ಭಾರತ ಒಂದು ಕಾಲದಲ್ಲಿ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿದ್ದ ದೇಶ. ಜಗತ್ತಲ್ಲಿ ಯಾರು ಯಾರ ಜೊತೆ ಬಡದಾಡ್ಕೊಂಡ್ರೆ ನಮಗೇನು, ನಮ್ಮ ಪಾಡಿಗೆ ನಾವು ಶಾಂತಿಯಿಂದ ಇದ್ದು ಬಿಡೋಣ ಅನ್ನೋದು ನೆಹರು ಅವರ ಕಾಲದ ಅಲಿಪ್ತ ನೀತಿಯಾಗಿತ್ತು. ಅವತ್ತಿಗೆ ಭಾರತ ಇಂಥ ಅಲಿಪ್ತ ದೇಶಗಳ ನಾಯಕನಾಗಿ ಕೂಡ ಗುರುತಿಸ್ಕೊಂಡಿತ್ತು. ಅದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳು. ನಮಗೆ ದೇಶ ಕಟ್ಕೊಳ್ಳೋ ಕೆಲಸ ತುಂಬಾ ಇತ್ತು, ಯುದ್ಧಗಳು ನಮಗೆ ಅವತ್ತು ಬೇಡ ಆಗಿದ್ವು, ಆ ಶಕ್ತಿನೂ ಭಾರತಕ್ಕಿರಲಿಲ್ಲ. ಹೀಗಾಗಿ ಅವತ್ತಿಗೆ ಜಗತ್ತಿನ ಯುದ್ಧಗಳಿಂದ, ಅಮೆರಿಕ ಹಾಗೂ ಸೋವಿಯತ್ ಒಕ್ಕೂಟದ ನಡುವಿನ ಶೀತಲ ಸಮರದಿಂದ ದೂರ ಉಳಿಯುವ ಭಾರತದ ನಿರ್ಧಾರ ತಪ್ಪೇನಾಗಿರಲಿಲ್ಲ. ಆದರೆ ನಾವು ತಟಸ್ಥರಾಗಿರ್ತೀವಿ ಅಂತ ಯಾವುದಾದ್ರೂ ಬಲಿಷ್ಠ ದೇಶ, ತುಂಬಾ ಪ್ರಭಾವಶಾಲಿ ದೇಶ, ಆರ್ಥಿಕವಾಗಿ ಶಕ್ತಿಶಾಲಿ ಅನ್ನಿಸ್ಕೊಂಡಿರೋ ದೇಶ ಹೇಳಿದರೆ ಅದಕ್ಕೆ ಅರ್ಥ ಇರುತ್ತೆ. ಹಾಗೆ ನಮ್ಮ ಸುತ್ತ ಶತ್ರುಗಳಿಲ್ಲದೇ ಇದ್ರೆ ಅಥವಾ ಇರೋ ಶತ್ರುಗಳನ್ನು ಬಗ್ಗುಬಡೆದು ಮತ್ತವರು ತಲೆ ಎತ್ತಲಾಗದಂತೆ ಮಾಡೋ ಶಕ್ತಿ ಪ್ರಭಾವ ಎರಡೂ ನಮಗಿದ್ರೆ ಈ ಅಲಿಪ್ತ ನೀತಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತದ ಪರಿಸ್ಥಿತಿ ಆಗಿರಲಿಲ್ಲ. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೈನಾ. ಹೀಗಾಗಿ ಅವತ್ತಿನ ನೀತಿ ಭಾರತದ ಗೌರವವನ್ನು ಹೆಚ್ಚು ಮಾಡಿದ ಹಾಗೆ ಕಂಡುಬಂದರೂ ಕೂಡ ಅದು ಲಾಭದಾಯಕ ಅಂತೇನು ಅನ್ನಿಸ್ಕೊಳ್ಳಿಲ್ಲ. ಇನ್ನು ಎರಡನೇದಾಗಿ, ಸೋಷಿಯಲಿಸ್ಟ್ ಆಗಿದ್ದ ನೆಹರು ಸ್ವಲ್ಪ ರಷ್ಯಾದ ಜೊತೆಗೆ ಸ್ನೇಹವನ್ನು ಕೂಡ ಇಟ್ಕೊಂಡಿದ್ರು. ಭಾರತಕ್ಕೆ ಸಹಾಯ ಮಾಡಬೇಕಾದ ಸಂದರ್ಭದಲ್ಲಿ ರಷ್ಯಾ ಯಾವತ್ತೂ ಕೂಡ ಭಾರತದ ಪರ ನಿಂತುಕೊಳ್ಳೋದಕ್ಕೆ ಸಿದ್ಧವಾಗಿತ್ತು. ಇದು ಪಾಕಿಸ್ತಾನದ ಪರ ಅಮೆರಿಕ ನಿಲ್ಲೋ ಹಾಗೆ ಮಾಡಿತು. ಮುಂದೇನಾಯಿತು, ಇಂದಿರಾಗಾಂಧಿ ಅವರ ಕಾಲದಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು. ಭಾರತ ಮತ್ತು ರಷ್ಯಾದ ಸಂಬಂಧಗಳು ಮತ್ತಷ್ಟು ಸುಧಾರಣೆ ಆದವು, ಎರಡೂ ದೇಶಗಳು ಮತ್ತಷ್ಟು ಹತ್ತಿರ ಆದವು. ರಷ್ಯಾ ಜೊತೆಗೆ ರಕ್ಷಣಾ ಪಾಲುದಾರಿಕೆಯ ಒಪ್ಪಂದಗಳನ್ನು ಭಾರತ ಮಾಡಿಕೊಳ್ತು. ಆಗ ಕೂಡ ರಷ್ಯಾ ಅಮೆರಿಕಾಗಳ ನಡುವಿನ ಶೀತಲ ಸಮರದಲ್ಲಿ ನೇರವಾಗಿ ಭಾಗಿಯಾಗದೇ ಇದ್ರೂ ಕೂಡ ರಷ್ಯಾದ ಅತ್ಯಾಪ್ತ ದೇಶವಾಗಿ ಗುರುತಿಸಿಕೊಳ್ತು. ರಷ್ಯಾ ಭಾರತಕ್ಕೆ ಸಾಕಷ್ಟು ಬಾರಿ ಸಹಾಯವನ್ನು ಮಾಡಿತು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಪರ ತನ್ನ ವೀಟೋ ಅಧಿಕಾರವನ್ನು ಕೂಡ ಬಳಕೆ ಮಾಡಿಕೊಳ್ತು. ಇನ್ನು ಈ ವಿದೇಶಿ ಸಂಬಂಧಗಳಿವೆಯಲ್ಲ, ಇವು ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಅವು ಕಾಲಕಾಲಕ್ಕೆ ಬದಲಾಗ್ತಾ ಇರುತ್ತವೆ. ಅವತ್ತಿಗೆ ಪಾಕಿಸ್ತಾನ, ಚೈನಾಗಳು ಅಮೆರಿಕಾದ ಬಗಲಲ್ಲಿ ನಿಂತಿದ್ವು. ರಷ್ಯಾ ಸೋವಿಯತ್ ರಷ್ಯಾ ಆಗಿ ದೊಡ್ಡ ಶಕ್ತಿಯಾಗಿ ಮೆರೀತಾ ಇತ್ತು. ಆದರೆ ಯಾವಾಗ ಸೋವಿಯತ್ ಒಡೆದು 15 ದೇಶಗಳಾಗಿ ಬೇರ್ಪಡ್ತೋ ರಷ್ಯಾದ ಶಕ್ತಿ ಕ್ಷೀಣಿಸ್ತಾ ಹೋಯಿತು. ಆಗ ಕೂಡ ಭಾರತ ರಷ್ಯಾ ಜೊತೆಗೆ ಇತ್ತು, ಹಾಗೆ ತಾನು ಸ್ವತಂತ್ರ ಶಕ್ತಿಯಾಗಿ ಬೆಳೆಯೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇತ್ತು. ಈ ಮಧ್ಯೆ ಭಾರತ ಅಣ್ವಸ್ತ್ರಶಕ್ತ ದೇಶ ಆಯಿತು. ಭಾರತದ ಮೇಲೆ ಪಾಶ್ಚಾತ್ಯ ದೇಶಗಳು ನಿರ್ಬಂಧಗಳನ್ನು ವಿಧಿಸಿದ್ವು.
ಅವತ್ತು ಭಾರತದ ಮೇಲೆ ವಿಧಿಸಲ್ಪಟ್ಟ ಎಲ್ಲ ನಿರ್ಬಂಧಗಳನ್ನು ಕೂಡ ಸಮರ್ಥವಾಗಿ ದಕ್ಕಿಸಿಕೊಂಡು ಭಾರತ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ ಎಂದಾಗ ಪಾಶ್ಚಾತ್ಯ ದೇಶಗಳು ತಾವೇ ತಾವಾಗಿ ಮತ್ತೆ ಭಾರತದ ಬಗ್ಲಲ್ಲಿ ಬಂದು ನಿಲ್ಲೋದಕ್ಕೆ ಶುರು ಮಾಡಿದವು. ಅಷ್ಟೊತ್ತಿಗೆ ಅಮೆರಿಕಾಗೆ ಕೂಡ ಪಾಕಿಸ್ತಾನದ ಮೇಲಿನ ಮೋಹ ಮುಗಿದು ಹೋಗಿತ್ತು. ಚೈನಾ ಅಮೆರಿಕಾದ ಕಾಂಪಿಟೇಟರ್ ಥರ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿತ್ತು. ಅವೇ ದಿನಗಳಲ್ಲಿ ಅಂದರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಭಾರತ ಹಾಗೂ ಅಮೆರಿಕಾಗಳ ನಡುವೆ ಒಂದು ಅಣು ಒಪ್ಪಂದ ಕೂಡ ಆಯಿತು. ಆಮೇಲೆ ಮೋದಿ ಪ್ರಧಾನಿಯಾದರು, ಭಾರತ ಅಮೆರಿಕಾಗಳ ಸಂಬಂಧ ಮತ್ತಷ್ಟು ಚೇತರಿಕೆಯನ್ನು ಕಾಣ್ತು. ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಎರಡೂ ದೇಶಗಳ ನಡುವೆ ಸಾಕಷ್ಟು ರಕ್ಷಣಾ ಒಪ್ಪಂದಗಳಾದವು. ಇದೆಲ್ಲ ಆಗೋ ಹೊತ್ತಿಗೆ ವ್ಲಾದಿಮಿರ್ ಪುತಿನ್ ರಷ್ಯಾದ ಅಧ್ಯಕ್ಷರಾಗಿದ್ದರು ಮತ್ತು ರಷ್ಯಾ ಅನ್ನೋ ದೇಶವನ್ನು ಮತ್ತೆ ಸದೃಢಗೊಳಿಸುವ ನಿಟ್ಟಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಮಾಡಿದರು. ಅವೇ ದಿನಗಳಲ್ಲೇ ಭಾರತ ಅಮೆರಿಕ ಹತ್ತಿರ ಆಗ್ತಾ ಇರೋದನ್ನು ರಷ್ಯಾ ಸ್ವಲ್ಪ ಈರ್ಷ್ಯೆಯ ಕಣ್ಣಿಂದ ನೋಡ್ತಾ ಇತ್ತು. ಹಾಗೆ ಅಮೆರಿಕಾದಿಂದ ದೂರ ಆಗಿದ್ದ ಚೈನಾ ಈಗ ಮತ್ತೆ ರಷ್ಯಾದ ಪಕ್ಕದಲ್ಲಿ ಬಂದು ನಿಂತುಕೊಳ್ತು. ಸಹಜವಾಗಿ ಪಾಕಿಸ್ತಾನ ಕೂಡ ರಷ್ಯಾದ ನೆರಳಿಗೆ ಬರುವ ಪ್ರಯತ್ನವನ್ನು ಮಾಡ್ತಾ ಇತ್ತು. ಇದೆಲ್ಲವನ್ನು ಗಮನಿಸಿದ್ದ ಭಾರತ ರಷ್ಯಾದ ಜೊತೆಗಿನ ಸ್ನೇಹವನ್ನು ಕೂಡ ಮುಂದುವರಿಸೋ ನಿರ್ಧಾರಕ್ಕೆ ಬಂತು. ಇಲ್ಲಿ ರಷ್ಯಾಗೆ ಚೈನಾ ಮತ್ತು ಭಾರತ ಎರಡೂ ಕೂಡ ವ್ಯಾಪಾರಿ ಪಾಲುದಾರ ದೇಶಗಳು, ಹೀಗಾಗಿ ಎರಡೂ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತವೆ. ಅದರಲ್ಲೂ ಭಾರತ ಹಾಗೂ ರಷ್ಯಾದ ನಡುವೆ ಒಂದಷ್ಟು ರಕ್ಷಣಾ ತಯಾರಿ ಒಪ್ಪಂದಗಳಾಗಿವೆ. ಬ್ರಹ್ಮೋಸ್ ಮಿಸೈಲನ್ನು ಎರಡೂ ದೇಶಗಳು ಸೇರಿ ತಯಾರು ಮಾಡಿವೆ. ಭಾರತೀಯ ವಾಯುಪಡೆಯನ್ನು ಇತ್ತೀಚಿನವರೆಗೆ ಆಳ್ತಾ ಇದ್ದ ಮಿಗ್ ವಿಮಾನಗಳು ರಷ್ಯಾದಿಂದ ಖರೀದಿ ಮಾಡಲ್ಪಟ್ಟಿವೆ. ಹೀಗಿರುವಾಗ ಏಷ್ಯಾದ ಅತಿದೊಡ್ಡ ಮಾರುಕಟ್ಟೆ ದೇಶವನ್ನು ರಷ್ಯಾ ಕೂಡ ಬಿಟ್ಟುಕೊಡೋದಕ್ಕೆ ಸಿದ್ಧ ಇರಲಿಲ್ಲ. ಹೀಗಾಗಿ ಎರಡೂ ದೇಶಗಳ ನಡುವೆ ಮತ್ತೆ ಸಂಬಂಧಗಳು ಸುಧಾರಣೆ ಆದವು. ಅಮೆರಿಕಾದ ವಿರೋಧದ ನಡುವೆ ಕೂಡ ಭಾರತ S-400 ಡಿಫೆನ್ಸ್ ಸಿಸ್ಟಮ್ ಅನ್ನು ರಷ್ಯಾದಿಂದ ಖರೀದಿ ಮಾಡಿತು. ಇದು ಎರಡೂ ದೇಶಗಳ ನಡುವಿನ ಸಂಬಂಧ. ಇನ್ನು ಮೊನ್ನೆ ಭಾರತ ಕ್ವಾಡ್ ಕೂಟವನ್ನು ಸೇರಿದಾಗ ರಷ್ಯಾ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸಿತ್ತಾದರೂ ಆ ನಂತರ ರಷ್ಯಾ ಅಧ್ಯಕ್ಷರ ಭಾರತ ಭೇಟಿ ಎರಡೂ ದೇಶಗಳ ನಡುವಿನ ಸಂಬಂಧವನ್ನು ಮತ್ತೆ ಸರಿದಾರಿಗೆ ತರೋದರಲ್ಲಿ ಯಶಸ್ವಿ ಆಯಿತು. ಇನ್ನು ಕಳೆದ ವರ್ಷ ಭಾರತ ಹಾಗೂ ಚೈನಾದ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ಸಂದರ್ಭದಲ್ಲಿ ಎರಡೂ ದೇಶಗಳ ರಕ್ಷಣಾ ಸಚಿವರ ಭೇಟಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದು ಕೂಡ ರಷ್ಯಾನೇ. ರಷ್ಯಾ ಚೈನಾದ ಜೊತೆಗಿನ ಸಂಬಂಧದ ನಡುವೆಯೂ ಕೂಡ ಭಾರತದ ಜೊತೆಗಿನ ಸ್ನೇಹವನ್ನು ಮುಂದುವರಿಸಿಕೊಂಡು ಬಂದಿದೆ. ಹೀಗಿರುವಾಗ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ಉಂಟಾಗಿದೆ. ವಿಶ್ವದ ನಾನಾ ದೇಶಗಳು ಎರಡೂ ಬಣಗಳನ್ನು ಸೇರಿಕೊಂಡು ನಿಂತಿವೆ. ಬ್ರಿಟನ್, ಜರ್ಮನಿ, ಫ್ರಾನ್ಸ್ ಸೇರಿದ ಹಾಗೆ ನ್ಯಾಟೋ ದೇಶಗಳು ರಷ್ಯಾದ ವಿರುದ್ಧ ಮಾತಾಡ್ತಾ ಇವೆ. ಅಮೆರಿಕ ರಷ್ಯಾದ ಆಕ್ರಮಣಕಾರಿ ನೀತಿಯನ್ನು ತೀವ್ರವಾಗಿ ಖಂಡಿಸ್ತಾ ಇದೆ. ಜರ್ಮನಿ ನಾರ್ಡ್ ಸ್ಟ್ರೀಮ್ ಗ್ಯಾಸ್ ಲೈನ್ಗೆ ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತ ಹೇಳಿದೆ. ಅಮೆರಿಕ ಬ್ರಿಟನ್ಗಳು ನಾನಾ ರೀತಿಯ ನಿರ್ಬಂಧಗಳನ್ನು ರಷ್ಯಾದ ಮೇಲೆ ವಿಧಿಸುವುದಕ್ಕೆ ಶುರು ಮಾಡಿವೆ. ಇನ್ನು ಕ್ವಾಡ್ನ ಪಾಲುದಾರ ದೇಶಗಳಾಗಿರುವ ಆಸ್ಟ್ರೇಲಿಯಾ ಹಾಗೂ ಜಪಾನ್ ಕೂಡ ಅಮೆರಿಕಾದ ಬೆಂಬಲಕ್ಕೆ ನಿಂತಿವೆ. ಸೌತ್ ಕೊರಿಯಾ ಕೂಡ ರಷ್ಯಾದ ವಿರುದ್ಧ ದನಿ ಎತ್ತಿದೆ. ಹಾಗೆಯೇ ಚೈನಾ ರಷ್ಯಾದ ಪರ ನಿಂತಿದೆ. ಸೆರ್ಬಿಯಾ, ನಿಕರಾಗುವಾ, ಬೆಲಾರಸ್ ಮುಂತಾದ ದೇಶಗಳು ಬಹಿರಂಗವಾಗಿ ರಷ್ಯಾನ ಬೆಂಬಲಿಸಿವೆ. ಹಾಗಂತ ಉಕ್ರೇನ್ ಜೊತೆಗಾಗಲಿ ರಷ್ಯಾದ ಜೊತೆಗಾಗಲಿ ಈ ಯಾವ ದೇಶಗಳ ಸೇನೆಯೂ ಬಂದು ನಿಂತ್ಕೊಂಡಿಲ್ಲ. ಬಾಹ್ಯ ಬೆಂಬಲ ಅಂತೀವಲ್ಲ, ಆ ಥರದ ಬೆಂಬಲವನ್ನು ಕೊಟ್ಟು ಮಾತಾಡಿದ್ದಾರೆ ಅಷ್ಟೇ. ಆದರೆ ಭಾರತ ಮಾತ್ರ ಇದುವರೆಗೂ ತಾನು ಯಾರ ಪರ ಅನ್ನೋದನ್ನು ಹೇಳಿಕೊಂಡಿಲ್ಲ. ಇನ್ನು ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ TS ತಿರುಮೂರ್ತಿಯವರು ಕೂಡ ಅತ್ಯಂತ ಎಚ್ಚರಿಕೆಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರು ಎಲ್ಲೂ ಕೂಡ ಉಕ್ರೇನ್ ಸಾರ್ವಭೌಮತ್ವ ಅನ್ನೋ ಪದವನ್ನು ಬಳಸಿಲ್ಲ. ಬದಲಿಗೆ ಈ ದಾಳಿಯ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ, ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ನಮಗೆ ಕಾಳಜಿ ಇದೆ, ಎರಡೂ ದೇಶಗಳು ಇದನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕು, ಇದು ಇನ್ನಷ್ಟು ಆತಂಕಕಾರಿ ವಾತಾವರಣಕ್ಕೆ ಎಡೆ ಮಾಡಿಕೊಡಬಾರದು ಅಂತ ಹೇಳಿದ್ದಾರೆ ಹೊರತು ರಷ್ಯಾದ ದಾಳಿಯನ್ನು ಎಲ್ಲೂ ಖಂಡಿಸುವುದಕ್ಕೆ ಹೋಗಿಲ್ಲ. ಕಳೆದ ತಿಂಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರಷ್ಯಾದ ವಿರುದ್ಧ 10 ದೇಶಗಳು ಮತ ಚಲಾಯಿಸಿದಾಗ ಕೂಡ ಭಾರತ ಆ ಮತದಾನದ ಪ್ರಕ್ರಿಯೆಯಿಂದ ಹೊರಗುಳುಕೊಳ್ಳುತ್ತು. ಹಾಗೆಯೇ ಕ್ವಾಡ್ ದೇಶಗಳ ಸಭೆಯಲ್ಲಿ ಕೂಡ ಉಕ್ರೇನ್ ಹಾಗೂ ರಷ್ಯಾದ ನಡುವಿನ ಸಂಘರ್ಷದ ಬಗ್ಗೆ ಚರ್ಚೆಯಾದಾಗ ಈ ವಿಷಯದಲ್ಲಿ ತಾನು ತಟಸ್ಥ ನಿಲುವನ್ನು ತೆಗೆದುಕೊಳ್ಳುವುದಾಗಿ ಭಾರತ ಸ್ಪಷ್ಟವಾಗಿ ಹೇಳಿತು. ಭಾರತದ ಈ ನಿಲುವಿದೆಯಲ್ಲ, ಇದೇ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಕ್ವಾಡ್ ಕೂಟದಲ್ಲಿದ್ದೂ ಕೂಡ ಅಮೆರಿಕಾದ ಬೆಂಬಲಕ್ಕೆ ನಿಲ್ತಿಲ್ಲ ಅಂದರೆ ಭಾರತ ಕ್ವಾಡ್ನಿಂದ ದೂರ ಆಗ್ತಾ ಇದೆಯಾ? ಅಕಸ್ಮಾತ್ ನಾಳೆ ಚೈನಾ ಭಾರತದ ಮೇಲೆ ದಾಳಿ ಮಾಡಿದರೆ ಆಗ ಅಮೆರಿಕಾ ಒಕ್ಕೂಟ ಭಾರತದ ಪರ ನಿಲ್ಲೋದಕ್ಕೆ ಸಾಧ್ಯವಾಗುತ್ತಾ? ಇದು ಸದ್ಯಕ್ಕೆ ಚರ್ಚೆಯಲ್ಲಿರುವ ಪ್ರಶ್ನೆ. ಇಲ್ಲಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳು ಏನೆಲ್ಲ ಸಹಾಯ ಮಾಡಬಹುದು ಅನ್ನೋದನ್ನು ಸದ್ಯಕ್ಕೆ ಉಕ್ರೇನ್ನ ವಿಷಯದಲ್ಲಿ ನಾವು ನೋಡ್ತಲೇ ಇದ್ದೀವಿ. ನಾಳೆ ಭಾರತದ ವಿಷಯದಲ್ಲಿ ಕೂಡ ಅವರಿಂದ ಇದಕ್ಕಿಂತ ಹೆಚ್ಚಿನದ್ದೇನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಮೆರಿಕ ಒಕ್ಕೂಟ ನಾಳೆ ಸಹಾಯ ಮಾಡದೇ ಇದ್ದರೆ ಹೇಗೆ ಅನ್ನೋ ಪ್ರಶ್ನೆನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಇನ್ನು ಎರಡನೇದು, ಚೈನಾ ಹಾಗೂ ಭಾರತದ ಸಮಸ್ಯೆಗೂ ಉಕ್ರೇನ್ ಹಾಗೂ ರಷ್ಯಾದ ಸಮಸ್ಯೆಗೂ ತುಂಬಾ ವ್ಯತ್ಯಾಸ ಇದೆ. ಇವೆರಡರ ಮಧ್ಯೆ ಯಾವ ಹೋಲಿಕೆಯೂ ಇಲ್ಲ.
ಇನ್ನು ಚೈನಾ ಅನ್ನೋದು ಕೇವಲ ಭಾರತಕ್ಕೆ ಮಾತ್ರ ಶತ್ರು ಅಲ್ಲ, ಅದು ದಕ್ಷಿಣ ಚೈನಾ ಸಾಗರದಲ್ಲಿನ ಎಲ್ಲ ದೇಶಗಳಿಗೂ ಶತ್ರು. ಹೀಗಾಗಿ ಚೈನಾದ ಜೊತೆಗಿನ ಸಂಘರ್ಷ ಅಂತ ಬಂದಾಗ ಪರಿಸ್ಥಿತಿ ಬೇರೆಯೇ ಇರುತ್ತೆ. ಮತ್ತು ಆಗ ಕೂಡ ಭಾರತ ತನ್ನ ಶಕ್ತಿಯನ್ನು ನಂಬಿಕೊಂಡು ಕಾದಾಡಬೇಕೇ ಹೊರತು ಬೇರೆಯವರ ಸಹಾಯವನ್ನು ಅಪೇಕ್ಷಿಸೋ ಹಾಗಿಲ್ಲ. ಹೆಚ್ಚು ಅಂದರೆ ಒಂದಷ್ಟು ಆಯುಧಗಳ ಸಹಾಯ ಸಿಗಬಹುದು ಅಷ್ಟೇ. ಇನ್ನಿಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಉಕ್ರೇನ್ ಹಾಗೂ ರಷ್ಯಾದ ಸಮಸ್ಯೆ ಇದೆಯಲ್ಲ, ಇದು ಒಂಥರ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಮಸ್ಯೆಗೆ ಹೋಲಿಕೆ ಆಗುತ್ತೆ. ಇಲ್ಲಿ ಭಾರತ ತಟಸ್ಥವಾಗಿ ಉಳಿಬೇಕಿರೋ ಕಾರಣ ಏನು ಅಂದರೆ, ನಾಳೆ ಅಕಸ್ಮಾತ್ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರದ ಮೇಲೆ ಭಾರತ ದಾಳಿ ಮಾಡ್ತು ಅಂತ ಇಟ್ಕೊಳ್ಳಿ, ಆಗ ರಷ್ಯಾ ಭಾರತಕ್ಕೆ ಸಹಾಯ ಮಾಡದೇ ಇದ್ದರೂ ಕೂಡ ಭಾರತದ ವಿರುದ್ಧ ದನಿ ಎತ್ತಬಾರದು, ಮಾತಾಡಬಾರದು. ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ಚೈನಾ ಕೂಡ ಸುಮ್ಮನಿರೋ ಹಾಗೆ ರಷ್ಯಾ ಮಾಡಬೇಕು. ಹಾಗಾಗಬೇಕು ಅಂದರೆ ರಷ್ಯಾ ಹಾಗೂ ಉಕ್ರೇನ್ನ ಸಂಘರ್ಷದಲ್ಲಿ ಭಾರತ ಸಾಧ್ಯವಾದಷ್ಟು ತಟಸ್ಥವಾಗಿ ಉಳಿಬೇಕು ಮತ್ತು ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಕಾಪಾಡ್ಕೋಬೇಕು. ಹಾಗೆ ಭಾರತದ ಆಯುಧಗಳಿವೆಯಲ್ಲ, ಅವುಗಳ ಪೈಕಿ ಸುಮಾರು 60-70% ರಷ್ಯಾ ನಿರ್ಮಿತ ಆಯುಧಗಳಿವೆ. ಅಂದರೆ ಕಳೆದ 70 ವರ್ಷಗಳಲ್ಲಿ ನಾವು ಆಯುಧ ಕ್ಷೇತ್ರದಲ್ಲಿ ರಷ್ಯಾದ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದೀವಿ. ಇತ್ತೀಚೆಗಷ್ಟೇ ಆಯುಧಗಳ ವಿಷಯದಲ್ಲಿ ಫ್ರಾನ್ಸ್, ಇಸ್ರೇಲ್, ಅಮೆರಿಕಾಗಳ ಕಡೆಗೆ ಭಾರತ ನೋಡ್ತಾ ಇದೆ ಮತ್ತು ತನಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ತಾನೇ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಕೂಡ ಶುರು ಮಾಡಿದೆ. ಈ ರಷ್ಯಾ ಮೇಲಿನ ಡಿಪೆಂಡೆನ್ಸಿ ಇದೆಯಲ್ಲ, ಅದರಿಂದ ಹೊರಬರೋದಕ್ಕೆ ನಮಗಿನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತವೆ. ನಾವು ರಾತ್ರೋರಾತ್ರಿ ನಮ್ಮ ಆಯುಧಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಸಮಯ ಬೇಕು. ಹೀಗಿರುವಾಗ ನೇರವಾಗಿ ರಷ್ಯಾದ ವಿರುದ್ಧ ನಿಂತುಬಿಟ್ರೆ ಅದರಿಂದ ತೊಂದರೆಯಾಗೋದು ಭಾರತಕ್ಕೇನೆ. ಹೀಗಾಗಿ ಭಾರತ ಸದ್ಯಕ್ಕೆ ಯಾವ ದೇಶದ ಪರವೂ ವಹಿಸದೆ ತನ್ನ ಹಿತಾಸಕ್ತಿಯನ್ನು ಮಾತ್ರ ತಾನು ಕಾಪಾಡ್ಕೋಬೇಕಾಗಿದೆ. ಅದೇ ಕೆಲಸವನ್ನು ಭಾರತ ಕೂಡ ಮಾಡ್ತಾ ಇದೆ. ಇನ್ನು ಚೈನಾ ರಷ್ಯಾದ ಪರ ನಿಂತುಬಿಟ್ಟಿದೆಯಲ್ಲ, ಅದು ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ? ಗೆಳೆಯರೆ, ಇಲ್ಲಿ ಕೂಡ ಚೈನಾ ರಷ್ಯಾದ ಪರ ನಿಂತಿರೋದು ರಷ್ಯಾದ ಮೇಲಿನ ಪ್ರೀತಿಯಿಂದೇನಲ್ಲ, ಬದಲಿಗೆ ಪಾಶ್ಚಾತ್ಯರನ್ನು ಎದುರಿಸಬೇಕಾದ ಅನಿವಾರ್ಯತೆ ಮತ್ತು ಪಾಶ್ಚಾತ್ಯರ ಬಲ ಕಡಿಮೆಯಾದರೆ ತಾನು ಬೃಹತ್ ಶಕ್ತಿಯಾಗಿ ಎದ್ದು ನಿಲ್ಲಬಹುದು ಅನ್ನೋ ಕಾರಣಕ್ಕೆ ಮಾತ್ರ. ಇಲ್ಲಿ ರಷ್ಯಾನ ಬೆಂಬಲಿಸಬೇಕಾದ ಅನಿವಾರ್ಯ ಚೈನಾಗಿದೆ ಅನ್ನೋದು ರಷ್ಯಾಗೆ ಕೂಡ ಗೊತ್ತಿರೋ ವಿಷಯನೇ. ಈಗ ರಷ್ಯಾ ಲುಹಾನ್ಸ್ ಹಾಗೂ ಡೊನೆಸ್ಕ್ಗಳನ್ನು ಪ್ರತ್ಯೇಕ ದೇಶಗಳನ್ನಾಗಿ ಘೋಷಣೆ ಮಾಡಿದ್ಯಲ್ಲ, ಅವುಗಳ ಸ್ವಾತಂತ್ರ್ಯಕ್ಕೆ ಚೈನಾ ಮಾನ್ಯತೆಯನ್ನು ಕೊಡುತ್ತಾ? ನೋಡಿ, ಖಂಡಿತ ಕೊಡೋದಿಲ್ಲ. ಅಲ್ಲಿ ಅವರು ಅಂತರವನ್ನು ಕಾಪಾಡಿಕೊಳ್ತಾರೆ. ಯಾಕೆಂದರೆ ಈ ಸ್ವಾತಂತ್ರ್ಯವನ್ನು ಒಪ್ಪಿಕೊಂಡ್ರೆ ನಾಳೆ ತೈವಾನ್ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡಾಗ ಅದನ್ನು ಕೂಡ ಚೈನಾ ಒಪ್ಕೋಬೇಕಾಗಿ ಬರುತ್ತೆ, ಮತ್ತು ಅದು ತೈವಾನ್ಗೆ ಹಾಗೆ ಘೋಷಣೆ ಮಾಡಿಕೊಳ್ಳೋದಕ್ಕೆ ಪ್ರೇರಣೆ ಕೊಟ್ಟ ಹಾಗಾಗತ್ತೆ. ಸೊ ಚೈನಾ ಇಲ್ಲಿ ತನ್ನ ಉದ್ದೇಶಗಳಿಗಾಗಿ ರಷ್ಯಾನ ಬೆಂಬಲಿಸ್ತಾ ಇದೆಯೇ ಹೊರತು ಸಂಪೂರ್ಣವಾಗಿ ರಷ್ಯಾದ ಎಲ್ಲ ಕೃತ್ಯಗಳನ್ನು ಬೆಂಬಲಿಸೋದಕ್ಕೆ ನಿಂತಿಲ್ಲ. ಇನ್ನು ರಷ್ಯಾ ಕೂಡ ತಾನು ಶಕ್ತಿಶಾಲಿ ಆಗಬೇಕು ಅಂದ್ಕೊಳ್ಳುತ್ತೆ ಹೊರತು ಏನೇ ಆರ್ಥಿಕ ಶಕ್ತಿ ಇದ್ದರೂ ಬೇರೆ ಏನೇ ಇದ್ದರೂ ಚೈನಾದ ಯಜಮಾನಿಕೆಯನ್ನು ರಷ್ಯಾ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ನಾಳೆ ಅಕಸ್ಮಾತ್ ಚೈನಾ ಹಾಗೂ ಭಾರತದ ನಡುವೆ ಸಂಘರ್ಷ ಉಂಟಾದರೆ ರಷ್ಯಾ ನೇರವಾಗಿ ಚೈನಾದ ಪರ ನಿಲ್ಲಲಾರದು, ನಿಲ್ಲಬಾರದು ಕೂಡ. ಹಾಗಾಗಬೇಕು ಅಂದರೆ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳು ಹಾಳಾಗಬಾರದು. ಇನ್ನು ಈ ಸಂದರ್ಭದಲ್ಲಿ ತೀರಾ ಅವ್ರ ಪರ ಇವ್ರ ಪರ ಮಾತಾಡ್ತಾ ಇರೋ ದೇಶಗಳಾದರೂ ಇನ್ನು ಏನು ಮಾಡ್ತಾ ಇವೆ, ಬರೀ ಮಾತಾಡ್ತಾ ಇವೆ ಅಷ್ಟೇ. ಹಾಗೆ ಬರೀ ಮಾತಾಡಿ ವಿಶ್ವಾಸ ಯಾಕೆ ಕೆಡಿಸ್ಕೋಬೇಕು? ಆ ಕಾರಣಕ್ಕಾಗಿಯೇ ಭಾರತ ಸುಮ್ಮನಿದೆಯಾ? ಗಾಡ್ ನೋಸ್. ಇನ್ನು ಈ ಬಗ್ಗೆ ಭಾರತ ಯಾಕೆ ಮಾತಾಡ್ತಿಲ್ಲ ಅಂತ ಕೇಳ್ತಿರೋರು, ಈ ಬಗ್ಗೆ ಪುಟಗಟ್ಟಲೆ ಲೇಖನಗಳನ್ನು ಬರೀತಾ ಇರೋರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕು. ಅವರೆಲ್ಲ ಕಳೆದ 7 ವರ್ಷಗಳಿಂದಲೂ ಕೂಡ ಕೇಂದ್ರದಲ್ಲಿನ ಸರ್ಕಾರವನ್ನು ಎಲ್ಲ ಕಾರಣಗಳಿಗೂ ಟೀಕಿಸಿಕೊಂಡು ಬಂದವರು, ಹಾಗೆ ಹಿಂದಿನ ಸರ್ಕಾರಗಳನ್ನು ಹೊಗಳ್ತಾ ಬಂದವರು. ಅಂದರೆ ಇಲ್ಲಿ ಕಾಣ್ತಾ ಇರೋದು ರಾಜಕೀಯ ಹಿತಾಸಕ್ತಿ ಮತ್ತು ರಾಜಕೀಯ ಉದ್ದೇಶದಿಂದ ಕೂಡಿದ ಟೀಕೆ. ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದ ಅಗತ್ಯ ಖಂಡಿತ ಇಲ್ಲ. ಇನ್ನು ನಾನು ಕೂಡ ಆಡಳಿತಾರೂಢ ಪಕ್ಷದ ವಕ್ತಾರನೂ ಅಲ್ಲ, ವಿದೇಶಾಂಗ ನೀತಿಯ ತಜ್ಞ ಕೂಡ ಅಲ್ಲ, ಹಾಗೆ ರಷ್ಯಾದ ಪರನೂ ಅಲ್ಲ, ಅಮೆರಿಕಾದ ವಿರೋಧಿನೂ ಅಲ್ಲ. ನಮಗೆ ಭಾರತದಲ್ಲಿ ಶಾಂತಿಯ ವಾತಾವರಣ ಅಷ್ಟೇ ಬೇಕು. ನಮ್ಮ ನಿಲುವು ಮತ್ತು ಆದ್ಯತೆ ಭಾರತವಾಗಿದ್ದರೆ ಅಷ್ಟು ಸಾಕು. ಇದು ಗೆಳೆಯರೆ ರಷ್ಯಾ ಹಾಗೂ ಉಕ್ರೇನ್ನ ವಿಷಯದಲ್ಲಿ ಭಾರತ ಸದ್ಯದವರೆಗೆ ತೆಗೆದುಕೊಂಡಿರುವ ನಿಲುವಿನ ಕುರಿತಾದ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.